ರಾಜ್ಯ ಸರ್ಕಾರಕ್ಕೆ ಆದಾಯ ತರುವ ಮೂಲಗಳಲ್ಲಿ ಒಂದಾಗಿರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಜಗಳೂರು ಉಪ ನೋಂದಣ ಕಚೇರಿಯಲ್ಲಿ ಸಾರ್ವಜನಿಕರ ಸೇವೆ ಕಳೆದ 8 ದಿನದಿಂದ ಸ್ಥಗಿತಗೊಂಡಿದೆ. ಸಾರ್ವಜನಿಕರು ಕಳೆದ 8 ದಿನದಿಂದ ತಮ್ಮ ದಾಖಲೆಗಳನ್ನು ನೋಂದಣಿ ಮಾಡಿಸಲು ಪರದಾಡುತ್ತಿದ್ದಾರೆ. ಕಳೆದ 8 ದಿನದಿಂದಲೂ ಈ ಕಚೇರಿಯಲ್ಲಿ ಸರ್ವರ್ ಸಮಸ್ಯೆ ಇದೆ. ಈ ಸಮಸ್ಯೆ ಬಗೆಹರಿಸಲು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ವಿಫಲವಾಗಿದೆ. ಇದಕ್ಕಿಂತ ಮೊದಲು ಒಂದು ರಿಜಿಸ್ಟ್ರೇಷನ್ ಆಗಲು ಅರ್ಧ ಮುಕ್ಕಾಲು ಗಂಟೆ ಆಗುತ್ತಿರುವ ಕಡೆ ಗಂಟೆಗಟ್ಟಲೆ ಜನ ಕಾಯುವಂತಾಗಿದೆ. ನೋಂದಣಿ ಕಚೇರಿಯಲ್ಲಿ ದಾಖಲೆಗಳ ಮುದ್ರಣಕ್ಕೆ ಪೇಪರ್ ಹೇಗೆ ಅವಶ್ಯಕವೋ ಪ್ರಿಂಟಿಂಗ್ ಮಷಿನ್ ಕೂಡ ಅಷ್ಟೇ ಮುಖ್ಯ. ಆದರೆ ಸಬ್ ರಿಜಿಸ್ಟ್ರರ್ ಕಚೇರಿಯಲ್ಲಿ ಪ್ರಿಂಟಿಂಗ್ ಮಷಿನ್ ಹಾಗೂ ಸರ್ವರ್ ಕಂಪ್ಯೂಟರ್ಗಳು ಕೂಡ ಅವಧಿ ಮೀರುವಂತಹದ್ದೇ ಹೆಚ್ಚು. ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆಯಾದಂತಾಗಿದೆ. ಈ ಕಚೇರಿಯಲ್ಲಿ ಪ್ರತಿದಿನ ವಿವಾಹ ನೋಂದಣಿ, ಗಿಫ್ಟ್ ಡೀಡ್, ಅಗ್ರಿಮೆಂಟ್ ರಿಜಿಸ್ಟ್ರೇಷನ್, ಆಸ್ತಿ ಋಣಭಾರ ರಹಿತ ಪ್ರಮಾಣ ಪತ್ರ ಹೀಗೆ ನಾನಾ ಕೆಲಸಗಳಿಗಾಗಿ ನೋಂದಣಿ ಮಾಡಲಾಗುತ್ತದೆ. ಹೀಗೆ ಎಲ್ಲ ನೋಂದಣಿ ಕೆಲಸಗಳು ಸ್ಥಗಿತಗೊಂಡಿವೆ. ಶೀಘ್ರದಲ್ಲಿ ಸರ್ವರ್ ಸರಿ ಮಾಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದುವರೆಗೆ ನೀವೇನಾದರೂ ನಮ್ಮ ಜಗಳೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ರೇಶ್ವರ್ ಎಸ್ ಎಂ ಹೇಮೇಶ್ ಅಂತ. ಜಗಳೂರು ಉಪನೋಂದಣಿ ಕಚೇರಿಗೆ ಸಂಬಂಧಿಸಿದಂತೆ ಈಗ ಕಳೆದ ಬುಧವಾರದಿಂದ ಈವರೆಗೂ ನೋಂದಣಿ ಕಾರ್ಯ ಸ್ಥಗಿತಗೊಂಡಿದೆ. ಇದಕ್ಕೆ ಕಾರಣ ಏನೆಂದರೆ ಸರ್ವರ್ನಲ್ಲಿ ಡಾಟಾ ಬ್ಯಾಕಪ್ ಆಗದೇ ಇರೋ ಕಾರಣ ಕಾವೇರಿ ಅಪ್ಲಿಕೇಶನ್ ಓಪನ್ ಆಗಿದೆ, ನೋಂದಣಿ ಕಾರ್ಯ ಸ್ಥಗಿತಗೊಂಡಿದೆ. ಇದರ ಸಂಬಂಧ ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಈಗಾಗಲೇ ಇದನ್ನು ಕಮ್ಯುನಿಕೇಟ್ ಮಾಡಿದ್ದೀವಿ. ಅದು ಈ ಲೆವೆಲಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತು ಇದು ಸಾಲ್ವ್ ಆಗದೇ ಇರೋದ್ರಿಂದ ರಾಜ್ಯ ಮಟ್ಟಕ್ಕೆ ಕೇಂದ್ರ ಕಚೇರಿಗೂ ಇದನ್ನು ಮಾಹಿತಿ ಸಲ್ಲಿಸಿದ್ದೀವಿ. ಅಲ್ಲಿಂದ ಇದನ್ನು ಸಾಲ್ವ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ದಿವಸ ಟೈಮು ಆಗ್ತದೆ ಇದು ಸಾಲ್ವ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಇದರ ಹೊರತಾಗಿನೂ ಅದನ್ನು ಪೂನಾಕ್ಕೆ ಸಿಡಾಕ್ ಕಂಪನಿಯವರಿಗೆ ಸಹ ಸಂಪರ್ಕ ಮಾಡಿದ್ದು, ಅವರು ಸಹ ಇವತ್ತು ಇದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಇನ್ನೂ ಒಂದೆರಡು ದಿವಸ ಈ ಸಮಸ್ಯೆ ಹೀಗೆ ಮುಂದುವರಿತದೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳ್ರಿ ಅಂತ ನಾವು ಹಲವಾರು ಬಾರಿ ಮೇಲ್ ಹಾಕಿದ್ದೀವಿ, ಪತ್ರನೂ ಬರೆದಿದ್ದೀವಿ. ಇದರಿಂದ ಸಾರ್ವಜನಿಕರು ಇನ್ನೂ ಒಂದೆರಡು ದಿವಸ ನೋಂದಣಿ ಕಾರ್ಯ ಸ್ಥಗಿತಗೊಂಡಿರೋದ್ರಿಂದ ಅವರು ಸಹ ಸಹಕರಿಸಬೇಕು ಅಂತ ಕೊಡ್ತಾ ಇದ್ದೀನಿ. ಇದರಲ್ಲಿ ಈ ಹಿಂದೆ ನೋಂದಣಿ ಮಾಡಿದಂಥ ಎಲ್ಲ ದಸ್ತಾವೇಜುಗಳ ಡಾಟಾ ಬ್ಯಾಕಪ್ಪು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದು, ಅದು ಕಂಪ್ಯೂಟರ್ ಗಣಕೀಕರಣ ಯಂತ್ರ ಸರಿ ಹೋದ ತಕ್ಷಣ ನೋಂದಣಿ ಕಾರ್ಯನ ಪ್ರಾರಂಭ ಮಾಡ್ತೀವಿ. ಇದಕ್ಕೆಲ್ಲ ಸಾರ್ವಜನಿಕರು ಇನ್ನೊಂದೆರಡು ದಿವಸ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೋರ್ಕೊಳ್ತೇನೆ. ಥ್ಯಾಂಕ್ ಯು.